ಎಲ್ಲ ರೈತರಿಗೂ ಕೃಷಿ ಉದ್ಯಮಕ್ಕೆ ಸ್ವಾಗತ. ಇವತ್ತು ನಾನು ತೋರಿಸ್ತಿರುವುದು ಕಾಳು ಮೆಣಸಿನ ಕಾಳು. ಹೆಂಗೆ ಮೆಣಸಿನ ಕಾಳು ಯಾವ ಥರ ಇರುತ್ತೆ ನೋಡಿ. ಇದು ಇದು ಬಂದ್ಬಿಟ್ಟು ಒಳ್ಳೆ ಫಸಲು ಬಂದಿದೆ. ನಮ್ಮ ಮನೇಲಿ ಇವಾಗ 8-10 ಬಳ್ಳಿ ಇದ್ದಾವೆ. ಅಂದರೆ ಒಂದು 50-60 ಕೆ ಜಿ ಸಿಗುತ್ತೆ. ಒಳ್ಳೆ ಫಸಲು ಬಂದಿದೆ. ಒಳ್ಳೆ ಇವತ್ತು ಈ ವರ್ಷ ಒಳ್ಳೆ ಕಾಯಿ ಬಿಟ್ಟಿದ್ದಾವೆ. ಒಳ್ಳೆ ಇಳುವರಿನೂ ಹಾಗೆ ಬರುತ್ತೆ. ಒಂದು 70-80 ಕೆ ಜಿ, ಒಂದು 8 ಬಳ್ಳಿ ಇದ್ದಾವೆ. ಪರವಾಗಿಲ್ಲ, ಒಳ್ಳೆ ಫಸಲು ಬಂದಿದೆ. ಇದೇ ರೀತಿ ಎಲ್ಲ ರೈತರು ಉಪಯೋಗಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀವಿ. ಈ ಥರ ಕಾಳು ಮೆಣಸಿನ ಕಾಳು ಒಳ್ಳೆ ಉತ್ಪತ್ತಿ ಇದೆ, ಒಳ್ಳೆ ರೇಟು ಇದೆ. ಎಲ್ಲರೂ ಈ ಕಾಳು ಮೆಣಸಿನ ಗಿಡನ ಹೆಂಗೆ ಮಾಡ್ಬೋದಂತ ನೋಡಿ ಇವಾಗ ಯಾವ ಥರ ಕೃಷಿ ಬಂದಿದೆ ಅಂತ. ಇದು ಒಳ್ಳೆ ಕೃಷಿ, ಏನಿಲ್ಲ, ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕುವುದು, ಅದ್ರಾಗಿ ತೊಗೊಂಡೋಗುತ್ತೆ. ಇದು ಒಳ್ಳೆ ಫಸಲು ಬರುತ್ತೆ. ಈ ರೀತಿ ಎಲ್ಲ ರೈತರು ಮಾಡಬೇಕು. ಈ ಥರ ಒಳ್ಳೆ ಫಸಲು ಬಂದಿದೆ. ಇದು ನಾವೇನು ಜಾಸ್ತಿ ಏನು ಗೊಬ್ಬರ ಹಾಕಿರಲ್ಲ, ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕಿದ್ದೀವಲ್ಲ, ಅದೇ ಗೊಬ್ಬರ ಇದು ಮೆಣಸಿನ ಗಿಡ ತಗೊಂಡಿದ್ದೆ. ಈ ಥರ ಎಲ್ಲರೂ ರೈತರು ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಇದು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಶೇರ್ ಮಾಡಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ರೈತರ ಬಾಂಧವರಿಗೂ ಇದು ವಿಶೇಷ ಸೂಚನೆ. ನೋಡಿ, ಈ ಥರ ಎಲ್ಲರೂ ಅಳವಡಿಸ್ಕೊಳ್ಬೇಕಂತ ನಾವು ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಇದ್ದೇವೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಬೇಕಾದರೆ ನಾವು ಈ ಕಮೆಂಟ್ ಮೂಲಕ ನಾವು ತಿಳಿಸ್ಕೊಡ್ತೀವಿ. ನಿಮ್ಮ ಕಮೆಂಟು ಹೀಗೆ ನಮಗೆ ಬರ್ತಾ ಇರಲಿ. ಓಕೆ, ಈ ವಿಡಿಯೋ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಒಳ್ಳೆ ಕಾಳು ಮೆಣಸಿನ ಗಿಡದಿಂದ ಒಳ್ಳೆ ಉತ್ಪತ್ತಿ ಇದೆ. ಎಲ್ಲ ರೈತರು ಬಾಂಧವರಿಗೂ ಕೇಳ್ಕೊಳ್ಳೋದೇನೆಂದರೆ, ಇಲ್ಲ ಇದು ಎಲ್ಲ ರೈತರು ನಮ್ಮ ಅಡಿಕೆ ಗಿಡಕ್ಕಾಯಿತು, ಮರಕ್ಕಾಯಿತು, ಎಲ್ಲ ಯಾವುದಕ್ಕೆ ಬೇಕಾದ್ರೂ ಹಚ್ಕೋಬೋದು. ಈ ವಿಡಿಯೋ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.